ಬೇಡ ಜಂಗಮ ಮೀಸಲಾತಿಗಾಗಿ ಆಗ್ರಹಿಸಿ ಬೆಂಗಳೂರಿಗೆ ಹೊರಟಿದ್ದ ಹೋರಾಟಗಾರನ ಪೊಲೀಸರು ತುಮಕೂರಿನಲ್ಲಿ ತಡೆದಿದ್ದಾರೆ ಈ ವೇಳೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದ್ದು ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಾರೆ ಸುಮಾರು 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಸ್ವತಃ ಎಸ್ಪಿ ರಾಹುಲ್ ಕುಮಾರ್ ಫೀಲ್ಡ್ ಗೆಳೆದು ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ದಾರೆ ಹೋರಾಟಕ್ಕೆ ಹೊರಟಿದ್ದವರನ್ನ ವಶಕ್ಕೆ ಪಡೆದು ಸಾರ್ವಜನಿಕ ವಾಹನ ಸಂಚಾರಕ್ಕೆ ಎಸ್ಪಿ ಅನುವು ಮಾಡಿಕೊಟ್ಟಿದ್ದಾರೆ ಹೋರಾಟಗಾರರು ಹೋಗುತ್ತಿದ್ದಂತ ಸ್ಥಳದಲ್ಲಿ ಅವರನ್ನು ನಿಲ್ಲಿಸಿದ್ದಾರೆ ಮೀಸಲಾತಿಗಾಗಿ ಆಗ್ರಹಿಸಿ ಬೆಂಗಳೂರಿಗೆ ಹೊರಟಿದಂತ ಹೋರಾಟಗಾರನ ಪೊಲೀಸರು ತುಮಕೂರಿನಲ್ಲಿ ತಡೆದಿದ್ದಾರೆ ಈ ವೇಳೆ ಸ್ವಲ್ಪ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ತುಮಕೂರು ಎಸ್ಪಿ ರಾಹುಲ್ ಕುಮಾರ್ ನೇತೃತ್ವದಲ್ಲಿ ಅಲ್ಲಿ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಿದರೆ ಜೊತೆಗೆ ಅವರನ್ನ ತಡೆ ಹಿಡಿದಿದ್ದಾರೆ ಕೂಡ ಸುಮಾರು 20 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಸ್ವತಃ ಎಸ್ಪಿ ರಾಹುಲ್ ಕುಮಾರ್ ಅವರೇ ಫೀಲ್ಡ್ ಗೆಳೆದು ಇವತ್ತು ಟ್ರಾಫಿಕ್ ಕ್ಲಿಯರ್ ಮಾಡಿಸಿದ್ದಾರೆ ಹೋರಾಟಕ್ಕೆ ಹೊರಟಿದವರನ್ನ ವಶಕ್ಕೆ ಪಡೆದು ಸಾರ್ವಜನಿಕ ವಾಹನವನ್ನ ಸಂಚಾರ ಮಾಡೋದಕ್ಕೆ ಈಗಾಗಲೇ ಎಸ್ಪಿ ಅನುವು ಮಾಡಿಕೊಟ್ಟಿದ್ದಾರೆ ರಸ್ತೆ ಮಧ್ಯದಲ್ಲೇ ನಿಲ್ಲಿಸಿದ್ದಾರೆ ಅವರನ್ನ ಸಾಕಷ್ಟು ಜನ ಬಸ್ ಮುಖಾಂತರ ಬೆಂಗಳೂರಿಗೆ ಬರ್ತಾ ಇದ್ದರು ಅವರನ್ನ ತಡೆ ಹಿಡಿದಿದ್ದಾರೆ ಯಾರು ಕೂಡ ಹೋಗಂಗಿಲ್ಲ ಅಂತ ಇನ್ನು ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಇದಾದ ನಂತರ ಸುಮಾರು 20 ಕಿಲೋಮೀಟರ್ ವರೆಗೂ ಕೂಡ ಏನು ಟ್ರಾಫಿಕ್ ಇತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಮಾಡಿದ್ದಾರೆ ನಾನು ಅಲ್ಲೇ ನಂಗಲೇ